ಅಭಿಮಾನಿಗಳ ಜೊತೆ ವಿಭಿನ್ನವಾದಂತಹ ಪ್ರಯತ್ನ ಅಂತಿದ್ರು. ಅದೇ ನಾವು ಇದನ್ನ ಪ್ರಮೋಷನ್ ಅಲ್ಲಿ ಹೇಳ್ತಾ ಇದ್ವಿ, ಒಂದು ಹೊಸ ತರ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಬದುಕಿ, ಬಟ್ ಅದಕ್ಕೆ ರೂಪ ಅಂತೂ ಕೊಡಕ್ ಆಗ್ಲಿಲ್ಲ ಮಾತಲ್ಲಿ. ಬಟ್ ಇವಾಗ ಸಿನಿಮಾ ನೋಡಿದಾಗ ಆ ಜನನೇ ಅದನ್ನ ಹೇಳ್ತಾ ಇದ್ದಾರೆ, ಅದನ್ನ ಕೇಳಿ ನಮ್ಗೆ ತುಂಬಾ ಖುಷಿ ಆಗ್ತದೆ. ಜನ ಟ್ರೈಲರ್ ನೋಡ್ಕೊಂಡು ಸಿನಿಮಾನ ನೋಡಕ್ ಬಂದಿದ್ದಾರೆ, ಬಟ್ ಜನ ಹೇಳ್ತಾ ಇರೋದು ಏನಂದ್ರೆ ಟ್ರೈಲರ್ಗಿಂತ ಮಿದಿ ಇನ್ನೂ ಮೀರಿದ ಮಾತುಗಳು ಬರ್ತಾ ಇದೆ. ಅದೇ ಒಂದು ಟ್ರೈಲರ್ ಅಂದ್ರೆ ಒಂದು ನಿಮ್ಗೆ ಎರಡೂವರೆ ನಿಮಿಷದ ಟ್ರೈಲರ್ ಅದು, ಬಟ್ ಈ ಸಿನಿಮಾದಲ್ಲಿ ಟ್ರೈಲರ್ ಅಲ್ಲಿ ಹೇಳ್ದೆ ಇರೋ ತುಂಬಾ ವಿಷಯಗಳಿತ್ತು. ಸೊ ಆ ವಿಷಯಗಳನ್ನ ಇಲ್ಲಿ ಇನ್ನು ಆ ಟೈಮ್ ತಗೊಂಡು ಆ ಸ್ಪೇಸ್ ತಗೊಂಡು ಇನ್ನು ತುಂಬಾ ಚೆನ್ನಾಗಿ ಹೇಳ್ಬೋದಾಗಿತ್ತು. ಸೊ ಅದರಿಂದ ಸಿನಿಮಾ ನೋಡಿದಾಗ ಅದು ಇನ್ನೂ ಒಂದ್ ಸ್ವಲ್ಪ ಅಪ್ರಿಸಿಯೇಷನ್ ಜಾಸ್ತಿ ಆಯ್ತು. ಓಕೆ, ಜನ ಮೆಚ್ಚುತ್ತಾ ಇರೋದು ನಿಮ್ಮ ಚೇಂಜಸ್, ಲವರ್ಸ್ ಆಗಿದ್ದವರು ಇವಾಗ ಮೆಚ್ಚಿಡ್ದಿದ್ದೀರಾ, ಅದ್ರ ಬಗ್ಗೆ ತುಂಬಾ ಜನ, ಅದು ಫ್ಯಾಮಿಲಿ ಆಡಿಯನ್ಸ್ ಬಗ್ಗೆ. ಕರೆಕ್ಟ್, ಅದೇ ನಮ್ಮ ಲೈಫ್ ಅಲ್ಲಿ ಎಲ್ಲಾ ಕಡೆ ಚೇಂಜ್ ಓವರ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನೀವು ಚೇಂಜ್ ಇದ್ದಾಗ ನಿಮಗೂ ಖುಷಿ ಆಗುತ್ತೆ, ಆಮೇಲೆ ನೋಡೋರ್ಗೂ ಖುಷಿ ಆಗುತ್ತೆ. ಸೊ ಅದರಿಂದ ನನಗೂ ತುಂಬ ಖುಷಿ ಆಗ್ತಾ ಇದೆ ಆ ಚೇಂಜ್. ಸಸ್ಪೆನ್ಸ್ ಪಾರ್ಟ್ ಟೂ ಬರುತ್ತೆ ಅನ್ನೋ ಮಾತುಕತೆ. ಸಸ್ಪೆನ್ಸ್ ಅದೇ ಪಾರ್ಟ್ ಟೂ, ಯಾಕಂದ್ರೆ ಇದರಲ್ಲಿ ಇನ್ನೂ ತುಂಬ ಕತೆ ಇದೆ. ಈಗ ಪೆಪ್ಪೆಯಲ್ಲಿ ನಾವು ನಿಮಗೆ ಒಂದು ಹಂತಕ್ಕೆ ಒಂದು ಕತೆನ ಹೇಳಿದ್ದೀವಿ, ಇದರಲ್ಲಿ ಇನ್ನೂ ತುಂಬ ಕತೆ ಇದೆ, ತುಂಬ ಹಿಸ್ಟ್ರಿ, ಒಂದು ಬ್ಯಾಕ್ ಸ್ಟೋರಿಗಳು ತುಂಬ ಇದೆ. ಸೊ ಅವಾಗ ಪೆಪ್ಪೆ ಟೂ ಮಾಡ್ಬೋದು. ಸರ್, ನಿಮ್ಮ ಬ್ರದರ್ ಬಂದು ಸಿನಿಮಾ ನೋಡಿದ್ರು, ಹೇಳಿದ್ರೆ ತಮ್ಮಂಗೆ ತುಂಬ ಇಷ್ಟ ಆಗಿದೆ ಪರ್ಫಾರ್ಮೆನ್ಸ್ ಆಗಲಿ, ಸಿನಿಮಾ ಆಗಲಿ, ಡಿರೆಕ್ಷನ್ ಆಗಲಿ, ಅವ್ರಿಗೆ ಎಲ್ಲ ಇಷ್ಟ ಆಗಿದೆ, ತುಂಬ ಖುಷಿ ಆಗಿದೆ. ಸರ್, ಮೊನ್ನೆ ಒಂದು ಪ್ರಶ್ನೆ ಕೇಳಿದಾಗ ನಿಮ್ಮ ತಂದೆಯವರು ಆ್ಯಕ್ಟ್ ಮಾಡ್ತಾರೆ, ಸಸ್ಪೆನ್ಸ್ ಆಗಿದೆ ಅಂದರು, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಅದೇ ಅವ್ರ ಜೊತೆ ಒಂದು ಸೀನ್ ಇದೆ, ಅದು ತುಂಬ ಖುಷಿ ಆಯಿತು. ಆ ಸೀನು ತುಂಬ ಎಮೋಷ್ನಲ್ ಆಗಿತ್ತು ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ. ಆಮೇಲೆ ಅವ್ರ ಪಾತ್ರನೂ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ, ಒಂದು ಹೊಸ ರೀತಿ ಪಾತ್ರ, ತುಂಬ ಚೆನ್ನಾಗಿ. ಹಾಗೆ ಮೈರಾ ಸರ್, ಎಸ್ ಸರ್, ನೀವು ಹೇಳ್ತೀರಿ. ವಿನಯ್ ಸರ್, ಕೆಲವೊಂದು ಸೀನ್ಗಳಲ್ಲಿ ಸ್ವಸ್ತಿಕ್ ಅಪ್ಪಾಜಿ ನೆನಪಾಗ್ತಾರೆ. ಅದೇ ಅದು ಒಂಥರ ಖುಷಿ ಆದ ಒಂಥರ ದೊಡ್ಡ ಕಾಂಪ್ಲಿಮೆಂಟ್, ಈ ತರ ಜನ ಆ ತರ ಅಂದ್ರೆ ಸ್ವಸ್ತಿಕ್ಗೂ ಒಂದಷ್ಟು ಜನ ರಿಲೇಟ್ ಮಾಡ್ತಾರೆ ಅಂತ ತುಂಬಾ ಖುಷಿ ಆಯ್ತು. ಸರ್, ಕಥೆನ ಮುಂದುವರಿಸಿ ಅಂತ ಡೈಲಾಗ್ ಹೇಳ್ತೀರಾ, ಈಗ ನೀವು ಮುಂದುವರಿಸಿ ಸರ್. ಕಥೆ ಏನು ಮುಂದುವರಿಸಲ್ಲ, ನೀವು ನೋಡಿದ್ದೀರಾ, ನಾನು ನಿಮ್ಮ ಥರನೇ ಇವತ್ತೇ ನೋಡಿದ್ದು ಸಿನಿಮಾ. ಅದೇ ಡಬ್ಬಿಂಗಲ್ಲಿ ನೋಡಾದ್ಮೇಲೆ ಇವತ್ತೇ ನೋಡಿದ್ದು ಸಿನಿಮಾ. ಶೂಟಿಂಗ್ ನಡಿಬೇಕಾದ್ರೆ ಈಗೂ ಸಿನಿಮಾ ಮೂಡ್ ಬರುತ್ತೆ. ನನಗೆ ಒಂದು ಕ್ವಶನ್ ಮಾರ್ಕ್ ಇತ್ತು, ಈ ಥರ ಸಿನಿಮಾ ಬರುತ್ತಾ ಇದ್ದವ್ರ ನಿಜವಾಗ್ಲೂ ನೀವು ಸಿನಿಮಾ ಈ ಸಿನಿಮಾದಲ್ಲಿ ಫಸ್ಟ್ ಕಾಣೋದು ವಿನಯ್, ಅದಾದ್ಮೇಲೆ ಕಾಣೋದು ಡೈರೆಕ್ಟ್ರು ಅಂದರೆ ಈ ಥರ ಕತೆ, ಒಂದು ಕತೆ ಈ ಥರ ಹೇಳ್ಬೋದು ಅನ್ನೋದನ್ನು ತುಂಬ ನೀಟಾಗಿ ಹೇಳಿದೆ. ಅದಾದಮೇಲೆ ಮ್ಯೂಸಿಕ್, ಅದಾದ್ಮೇಲೆ ನಾವು ಬರ್ತೀವಿ ಬೇರೆ ಕ್ಯಾರೆಕ್ಟರ್ ಏನೇ ಎಲ್ಲ. ಮ್ಯೂಸಿಕ್ ಇಸ್ ಲೈಕ್ ಯಾವತ್ತೂ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆ ಎಲ್ಲರೂ ಕೈ ಜೋಡಿಸ್ತಾರೆ. ಸೊ ಇದಕ್ಕೆ ನಾನು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು, ಒಂದು ನಮ್ಮ ಹೀರೋ, ಎರಡು ನಮ್ಮ ಡೈರೆಕ್ಟರ್, ಮೂರು ಇವರಿಬ್ಬರು ನಂಬಿ ದುಡ್ಡು ಹಾಕಿರೋ ನಮ್ಮ ಪ್ರೊಡ್ಯೂಸರ್ಸ್. ಮೂರು ಜನನ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಈಗ ಕನ್ನಡಕ್ಕೆ ಮತ್ತೊಬ್ಬ ಆಕ್ಷನ್ ಹೀರೋ ಬಂದಿದ್ರೆ ಅದೇ ನಮ್ಮ ಹೀರೋ, ಅದನ್ನ ಹೇಳಕ್ ಇಷ್ಟ. ಸರ್, ಫಸ್ಟ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದ್ವಿ, ನಿಮ್ಮ ಹೀರೋ ಪರ್ಫಾರ್ಮೆನ್ಸ್ ಹೆಂಗಿತ್ತು ಸರ್? ನಿಜವಾಗ್ಲೂ ಫಸ್ಟ್ ಟೈಮ್ ನೋಡಿರೋದ್ರಿಂದ ಪ್ರತಿ ಒಂದು ಸೀನು ಒಂದು ಸೈಲೆನ್ಸು ಕೂಡ ಏನೋ ಒಂದು ಹೇಳ್ತಾ ಇದೆ. ಸೊ ಹಾಗಾಗಿ ಆ ಸೈಲೆನ್ಸ್ ಏನು ಹೇಳ್ತಾ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗ. ನನಗಂತೂ ತುಂಬ ಕಡೆ ಗೂಸ್ ಬಂಪ್ಸ್ ಬಂತು, ತುಂಬ ಕಡೆ ನಾನು ಕೂಡ ಇಮೋಷನ್ ಆದೆ. ಅಂದರೆ ಅಲ್ಲಿ ಏನೂ ಇಲ್ಲ, ಸೈಲೆನ್ಸ್ ಇತ್ತು, ಸೈಲೆನ್ಸ್ ಇತ್ತು, ಅದೊಂದು ಇಮೋಷನ್ ಕ್ಯಾರಿ ಮಾಡೋದು. ಅದನ್ನು ತುಂಬ ಚೆನ್ನಾಗಿ ಡೈರೆಕ್ಟ್ರು, ಆ್ಯಕ್ಟ್ರುಗಳು, ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಮಾಡ್ತಾ ನಿಜವಾಗ್ಲೂ ಬ್ಯೂಟಿಫುಲ್ ಜಾಬ್ ಮಾಡಿದ್ದಾರೆ. ಎಲ್ಲಿ ಕೊಡಬೇಕು, ಎಲ್ಲಿ ಯಾವ ಥರ ಮ್ಯೂಸಿಕ್ ಕೊಡಬೇಕು, ಅದನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಗ್ರೇಟ್ ವರ್ಕ್. ಸಾರಿ ಕಣ್ರು, ಫಸ್ಟ್ ಟೈಮ್ ನನಗೆ ಪೆಪ್ಪೆ ಬಗ್ಗೆ ಕೇಳಿದಾಗ ಎಲ್ಲರೂ ಹೇಳಿದ್ರು ಸರ್ ನೀವು ವಿಲನ್ ಆಗಿ ಮಾಡ್ತಾರೆ, ಹೆಂಗೆ ಅನಿಸ್ತು? ನಾನು ಹೆಂಗೆ ಹೇಳಿ ನಾನು ವಿಲನ್ ಅಲ್ಲ ಅಂತ. ಅದು ಸಿನಿಮಾ ನೋಡಿದವ್ರಿಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ನಿಮ್ಗೆ ನೀವು ಹೇಳ್ಬೇಕು ಆ್ಯಕ್ಚುಲಿ ಹೆಂಗೆ ಅನಿಸ್ತು ಅಂತ. ನನಗೆ ಸಿನಿಮಾ ಮಾಡಬೇಕಾದ್ರೆ ನಮ್ಮ ಜುಗಲ್ ಬಂದು ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತು. ಅದ್ರ ಜೊತೆಗೆ ನಾನು
ನನಗೆ ಗೊತ್ತು ನಮ್ಮ ಹೀರೋಯಿನ್ ಕೂಡ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ, ಅವ್ರಿಗೆ ಕೊಟ್ಟಿರೋ ಸೀನ್ಗಳ ತಿಂದಾಕೊಂಡ್ಬಿಟ್ಟಿದ್ದಾರೆ ಅವರು. ಬಟ್ ಮೇಜರ್ ನಾನು ಹೇಳ್ಬೇಕಾಗಿದೆ, ವಿನಯ್ ಅವ್ರನ್ನ ಇಷ್ಟು ಸಾಫ್ಟಾಗಿ ನಾನು ಎಲ್ಲರೂ ನೋಡಿದ್ವಿ, ಈ ಪೆಪ್ಪಲ್ಲಿ ಇಷ್ಟು ಒಂದು ರಗಡಾಗಿ ನೋಡ್ತೀವಿ. ಬಟ್ ಒಂದೊಂದು ಸ್ಮೈಲು, ಒಂದು ಮೈನ್ಯೂಟ್ ಎಕ್ಸ್ಪ್ರೆಷನ್ ಅಂತ ಏನಂತೀವಿ, ಆ ಮೈನ್ಯೂಟ್ ಎಕ್ಸ್ಪ್ರೆಷನನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮುಖ್ಯವಾಗಿ ಅದು ತೋರಿಸ್ಬೇಕು ಅಂದರೆ ಇವ್ರು ಕೊಡಬೇಕಲ್ಲ, ಇವ್ರು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನಿಜವಾಗ್ಲು ಗ್ರೇಟ್. ನನಗಂತೂ ಸುಮಾರು ವರ್ಷಗಳ ನಂತರ ಆಡಿಯನ್ಸ್ ಜೊತೆ ಕೂತ್ಕೊಂಡು ಪೆಪ್ಪೆ ನೋಡಿದ ಫೀಲಿಂಗು ಬೇರೆ ಲೆವೆಲ್. ಸಾಕಷ್ಟು ಸೀನ್ಗಳಲ್ಲಿ ರಾಧಾನಾ ಕಾಣಿಸ್ತಾರೆ, ಮತ್ತು ಕೆಲವೊಂದು ಸೀನಲ್ಲಿ ಕಣ್ಣಿನ ಎಕ್ಸ್ಪ್ರೆಷನಲ್ಲಿ ಶಿವಣ್ಣ ಕಾಣಿಸ್ತಾರೆ. ಅವ್ರ ಸ್ಮೈಲಲ್ಲಿ ಯಾರೋ ಕಾಣ್ತಾರೆ, ಅದು ಯಾರು ಕಾಣ್ತಾರೆ ಹೇಳಿ ನೋಡಿ, ಒಂದು ಸಣ್ಣ ಸ್ಮೈಲ್ ಕೊಡ್ತಾರೆ ಲೆಫ್ಟಲ್ಲಿ, ಅದು ನೀವು ಹೇಳ್ಬೇಕು ಯಾರು ಕಾಣ್ತಾರೆ ಸರ್. ಬ್ಲಡ್ ಅಲ್ವಾ ಸರ್, ಅಲ್ಲಿ ಅಲ್ಲಿ ಒಂದೊಂದು ಆ್ಯಂಗಲಲ್ಲಿ ಯಾರ್ಯಾರೋ ಕಾಣ್ತಾರೆ ನಿಮ್ಗೆ, ನೀವು ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡ್ರೆ ಇನ್ನೊಬ್ರು ಯಾರೋ ಕೇಳಿಸ್ತಾರೆ, ಹಂಗೆಲ್ಲ ಆಗ್ತದೆ. ಬಟ್ ಆ್ಯಕ್ಷನ್ ಪಾತ್ರದಲ್ಲಿ ವಿನಯ್ ಅವರನ್ನು ನೋಡೋ ಮಜಾ ಇದೆ ನಿಜವಾಗ್ಲು. ಇಟ್ ಈಸ್ ಅ ಗ್ರೇಟ್ ಹ್ಯಾಟ್ಸ್ ಆಫ್ ಟು ದ ಕಂಪ್ಲೀಟ್ ಟೀಮ್, ಕಂಪ್ಲೀಟ್ ಟೀಮ್, ಗ್ರೇಟ್ ಗೋಟ್ಸ್ ಆಫ್ ಕಂಪ್ಲೀಟ್. ಸರ್, ಸಿನಿಮಾ ಅಷ್ಟು ಪ್ರಾರಂಭಕ್ಕೂ ಮುನ್ನೆ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡ್ತಾರೆ ಸಿನಿಮಾದ ಶುಭ ಕೋರಿ, ಅದರ ಬಗ್ಗೆ ಏನು ಹೇಳ್ತೀರಾ? ಮತ್ತು ಇನ್ನೊಬ್ರು ಕಲ್ಪತ್ತಾರ ಹೀರೋ ವರುಣ್ ವೆಂಕಿ ಅವರು ಬಂದು ಸಪೋರ್ಟ್ ಮಾಡ್ತಾರೆ, ಇದ್ರ ಬಗ್ಗೆ ಏನು? ಅದೇ ತುಂಬ ಖುಷಿಯಾಗುತ್ತೆ, ಯಾಕಂದರೆ ಟ್ರೇಲರ್ ಬಂದಮೇಲೆ ಸಾಕಷ್ಟು ಜನಕ್ಕೆ ಒಂದು ಇದ್ರ ಮೇಲೆ ಒಂದು ಟ್ರೇಲರ್ ಬಂದ್ರೆ ಸರ್ ಡೈರೆಕ್ಟ್ ಬರೀ ಪಂಚೆ ಹಾಕಿದ್ದಾರೆ, ಅದೇ ಈ ಸಿನಿಮಾದಲ್ಲಿ ಈಗ ಒಂದು 2 hour 5 minutes ಸಿನಿಮಾ ಇದು. ಸೊ ಅದರಿಂದ ತುಂಬಾ ವಿಷಯಗಳು ಹೇಳಿದ್ವಿ, ಆಮೇಲೆ ತುಂಬಾ ಕ್ಯಾರೆಕ್ಟರ್ಸ್ಗಳಿವೆ, ಆಮೇಲೆ ಸ್ಕ್ರೀನ್ ಪ್ಲೇ ಸ್ಟೈಲ್ ಕೂಡ ಒಂದು ಏನಂತಾರೆ ಫ್ಲಾಶ್ ಬ್ಯಾಕ್ ಪ್ರೆಸೆಂಟ್ ನಾನ್ ಲೀನಿಯರ್, ಆಮೇಲೆ ತುಂಬಾ ಏನೋ ಬ್ಯಾಕ್ ಅಂಡ್ ಫೋರ್ತ್ ಇದೆ. ಸೊ ಅದರಿಂದ ನೀವೇನು ಏನು ಮಾಡೋದ್ಬೇಕಲ್ಲ, ಸುಮ್ಮನೆ ಇಲ್ಲಿ ಥಿಯೇಟರ್ ಬಂದು ವಿಥೌಟ್ ಡಿಸ್ಟ್ರಾಕ್ಷನ್ ಅಲ್ಲಿ ಸಿನಿಮಾಗೆ ಸರೆಂಡರ್ ಆಗಿ ಈ ಸಿನಿಮಾನ ನೋಡಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಅವಾಗ ತಿರ್ಗಾ ಟಿಕೆಟ್ ತಗೊಂಡು ಇನ್ನೊಂದ್ಸಲ ಇನ್ನೊಂದು ಪಂಚೆ ಸಿನಿಮಾ ಪೂರ್ತಿ ಪಂಚೆ ಆಗುತ್ತೆ, ಪಂಚೆ ಬಂದ್ಬಿಟ್ಟು ಅದು ವರ್ಷಾನ್ ಗಟ್ಲಿಂದ ಹಾಕೊಂಡು ಬರ್ತಿದ್ದಲ್ಲ, ಅದರಿಂದ ಅದು ಯಾರು ಹಾಕೊಂಡ್ರೂ ಅದಕ್ಕೊಂದು ಚಾರ್ಮ್ ಬರುತ್ತೆ, ಒಂದು ದುಡ್ಡು ಬರುತ್ತೆ, ಒಂದು ಇನ್ಸ್ಟೆಂಟ್ ಕನೆಕ್ಷನ್ ಬರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅದೇ ಪೆಪ್ಪೆ ಆಗಲೇ ಹೇಳ್ದಂಗೆ ಪೆಪ್ಪೆಯಲ್ಲಿ ಪೆಪ್ಪೆ ಸ್ಟೋರಿಯಲ್ಲಿ ನೀವು ನೋಡಿದ್ರೆ ಬ್ಯಾಕ್ ಸ್ಟೋರಿನೇ ತುಂಬ ಇದೆ, ಆಮೇಲೆ ಇನ್ನೂ ತುಂಬ ಕತೆ ಹೇಳೋದಿದೆ. ಸೊ ಇದರಲ್ಲಿ ಒಂದಷ್ಟು ಕತೆ ಹೇಳಿದ್ದೀವಿ, ಸೊ ಇನ್ನೂ ಅಷ್ಟು ಕತೆ ಇದೆ. ಸೊ ಅದನ್ನ ನೀವು ನಮ್ಮ ಡೈರೆಕ್ಟರ್ ಆಮೇಲೆ ಪ್ರೊಡ್ಯೂಸರ್ಗೆ ಕೇಳಿದ್ದೀವಿ.